ಅಡಿಕೆ ಅಂತ ಲೆಕ್ಕ ಹಾಕಿದ್ರೆ ಅದಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ದಿ ಬೆಸ್ಟ್ ಫಾರ್ ಡಯಾಬಿಟೀಸ್ ಅಂತ ಸೈಂಟಿಫಿಕ್ ಪೇಪರ್ ಬರೋ ತನಕ ನಾವೆಲ್ಲೂ ಹೇಳೇ ಇರಲಿಲ್ಲ. ಅಡಿಕೆ ತಿಂತಾರೆ, ಅವರು ಫೇಸ್ ಗ್ಲೋ ಸೂಪರ್. ಯಾಕೆ ಅದಕ್ಕೆ ಟೀನೇ ಕುಡಿಬೇಕು? ಅಡಿಕೆ ಹೆಲ್ತ್ಗೆ ಒಳ್ಳೆಯದು, ಅದು ಕೆಟ್ಟದಲ್ಲ ಅಂತ. ನಾವು ಬೇಸಿಕಲಿ ಅಡಿಕೆ ಮೇಲೆ ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು. ಅಡಿಕೆ ಅಂದ ತಕ್ಷಣ ಏನೋ ಒಂದು ಕಡೆಯಿಂದ ಹಳೆಯ ಕಾಲದಿಂದನೂ ಬೇರೆ ಬೇರೆ ಯೂಸ್ ಇತ್ತು. ಬಟ್ ಇತ್ತೀಚೆಗೆ ಏನಾಯಿತು, ಅಡಿಕೆ ಅಂದಾಗ ಗುಟ್ಕಾ ಅನ್ನೋದು ಒಂದು ಯಾವಾಗ ಬಂತು, ನಾವು ಅಂದ್ಕೊಂಡ್ವಿ ಯಾಕೆ ಓನ್ಲಿ ಗುಟ್ಕಾ, ಬಟ್ ಬೇರೆ ಏನಾದ್ರು ಪ್ರಾಡಕ್ಟ್ ಆಗಲೇಬೇಕು. ಯಾಕಂದರೆ ಸಿ, ಅಡಿಕೆ ಈಗಿಂದ ಕ್ರಾಪ್ ಅಲ್ಲ, ಯಾಕಂದರೆ ಸಾವಿರಾರು ವರ್ಷದಿಂದ ಬೆಳ್ಕೊ ಬಂದಿರೋ ಕ್ರಾಪ್. ಸೊ ಆ ಉದ್ದೇಶ ಇಟ್ಕೊಂಡು ನಾವು ಅಡಿಕೆ ಮೇಲೆ ಇನ್ನೇನು ಪ್ರಾಡಕ್ಟ್ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಥಾಟ್ ಪ್ರೊಸೆಸಲ್ಲಿ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಅಡಿಕೆಯಲ್ಲಿ. ಸೊ ತುಂಬ ಪ್ರಾಡಕ್ಟನ್ನು ನಾವು ಟ್ರೈ ಮಾಡಿದ್ವಿ. ಬೇಸಿಕಲಿ ಅಡಿಕೆಯಲ್ಲಿ ಚಾಕ್ಲೇಟ್ ಮಾಡೋಕ್ಕಾಗತ್ತಾ, ಅಥವಾ ಸ್ವೀಟ್ ಸುಪಾರೀಸಲ್ಲಿ ತುಂಬ ವೆರೈಟೀಸ್ ಆಫ್ ಸ್ವೀಟ್ ಸುಪಾರಿ ಮಾಡೋಕ್ಕಾಗತ್ತಾ, ಆ ಥರ ತುಂಬ ವೆರೈಟೀಸ್ ಮಾಡಿ ಮಾಡಿ ತುಂಬ ಪ್ರಾಡಕ್ಟ್ಸ್ಗಳು ಆ್ಯಕ್ಚುಲಿ ಸಿ ಮಾರ್ಕೆಟಿಗೆ ಬರುತ್ತೋ ಇಲ್ವೋ ಇದೆಲ್ಲ ಕ್ವೆಶನ್ಸ್ ಇಟ್ಕೊಂಡು ತುಂಬ ಪ್ರಾಡಕ್ಟ್ ಡೆವಲಪ್ ಮಾಡಿ ಫೈನಲಿ ನಾವು ಯಾವಾಗ ಸೈಂಟಿಫಿಕಲಿ ಅದನ್ನು ಅನಲೈಸ್ ಮಾಡಿದಾಗ ನಮಗೆ ಪ್ರಾಡಕ್ಟಲ್ಲಿ ಕಂಟೆಂಟ್ ಕಂಪೋಸಿಷನ್ಸ್ ಎಲ್ಲ ಏನಿದೆ ಅಂತ ಗೊತ್ತಾದಾಗ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ಲಿ ಮ್ಯಾಚಿಂಗ್ ವಿತ್ ದ ಟೀಯಲ್ಲಿರೋ ಕಾಂಪೊನೆಂಟ್. ಸೊ ಅದಕ್ಕೋಸ್ಕರ ಎರಡು ಆ್ಯಂಗಲಲ್ಲೂ ನೋಡಬೇಕಾಗತ್ತೆ ಪ್ರಾಡಕ್ಟನ್ನು ಡೆವಲಪ್ ಮಾಡಿದಾಗ. ಒಂದು ಕಮರ್ಷಿಯಲ್ ಆ್ಯಂಗಲ್, ಸೊ ಈ ಪ್ರಾಡಕ್ಟು ಮಾರ್ಕೆಟಿಗೆ ಹೋದರೆ ಕಮರ್ಷಿಯಲಿ ವಯಬಲ್. ಯಾಕಂದರೆ ಪ್ರಾಡಕ್ಟ್ ರಿಸರ್ಚ್ ಮಾಡಿ ಅದನ್ನು ಮಾರ್ಕೆಟಿಗೆ ಬರಲಿಲ್ಲ ಅಂದರೆ ನೀವೇನು ರಿಸರ್ಚ್ ಮಾಡಿದ್ರು ಯೂಸ್ಫುಲ್ ಇಲ್ಲ. ಸೊ ಅದಕ್ಕೋಸ್ಕರ ಕಮರ್ಷಿಯಲಿ ವಯಬಲ್ ಪ್ರಾಡಕ್ಟಾ ಅನ್ನೋದನ್ನು ನೋಡಿದಾಗ, ಸೊ ನಾವು ತುಂಬ ಪ್ರಾಡಕ್ಟ್ ಮಾಡಿದ್ರಲ್ಲಿ ಕಮರ್ಷಿಯಲಿ ವಯಬಲ್ ಪ್ರಾಡಕ್ಟು ಟೀ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾವು ಟೀನ ಇನ್ಫ್ಯಾಕ್ಟ್ ನಾವು ಮಾರ್ಕೆಟಿಗೆ ಲಾಂಚ್ ಮಾಡಿದ್ವಿ, ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಪ್ರಾಬಲಿ ಸುವರ್ಣ ನ್ಯೂಸಲ್ಲಿ ಅದನ್ನು ಫಸ್ಟು ಬ್ರಾಡ್ಕಾಸ್ಟು ಆಗಿದ್ದು, ಗೊತ್ತಾಗಿದ್ದು ಜನಗಳಿಗೆ ಸುವರ್ಣ ನ್ಯೂಸಿಂದಲೇ. ಸೊ ಇವತ್ತು ಪ್ರಾಡಕ್ಟು ಅರೇಕಾ ಟೀ ಈಸ್ ವೆಲ್ ಗೋಯಿಂಗ್ ಇನ್ ದ ಮಾರ್ಕೆಟ್. ಅದ್ರ ಮೇಲೆ ನಾವು ಸಾಕಷ್ಟು ಏನೋ ಒಂದು ಫೇಸಲ್ಲಿ ನಾವು ಅರೇಕಾ ಟೀ ತಂದ್ವಿ. ಸೊ ಅದಾದಮೇಲೆ ನಾವು ಮಾರ್ಕೆಟಲ್ಲಿ ಹೆಂಗೆ ಅಕ್ಸೆಪ್ಟಬಿಲಿಟಿ ಬರುತ್ತೆ ಅದನ್ನು ರಿವ್ಯೂ ನೋಡಬೇಕಾಗತ್ತೆ. ಸೊ ಆ ರಿವ್ಯೂ ನೋಡಿದಾಗ ನಮಗೆ ಎಲ್ಲೊಂದು ಕಡೆಯಿಂದ ಟೇಸ್ಟ್ ಬೇಕು, ಫ್ಲೇವರ್ಸ್ ಬೇಕು ಅಂತಂದಾಗ ಅದರಲ್ಲಿ ಮತ್ತೆ ಮಾಡಿಫೈ ಮಾಡಿ ಒಂದು 5-6 ಫ್ಲೇವರ್ನ ತಂದ್ವಿ. ಇವತ್ತಿಗೆ ಅರೇಕಾ ಟೀ ತುಂಬ ಚೆನ್ನಾಗಿ ಮಾರ್ಕೆಟಲ್ಲಿ ಹೋಗ್ತಾ ಇದೆ, ಎಕ್ಸ್ಪೋರ್ಟ್ ಮಾಡ್ತೀವಿ. ಸೈಂಟಿಫಿಕ್ ಪೇಪರ್ ವರ್ಕ್ ಆಗಿದೆ ಅದರ ಮೇಲೆ, ಪ್ರಾಬ್ಲಿ ಸೈಂಟಿಫಿಕ್ ಪೇಪರ್ ವರ್ಕ್ ಆಗಿದ್ದು ಸುವರ್ಣ ನ್ಯೂಸಲ್ಲಿ ಕವರ್ ಮಾಡಿದರು. ಸಿ, ಈ ಥರ ಎಲ್ಲ ಮಾಡಿ ಅರೇಕಾ ಟೀ ಅನ್ನೋದು ಒಂದು ಮಾರ್ಕೆಟಲ್ಲಿ ಬಂದು ಒಂದು ಪ್ಲೇಸಲ್ಲಿ ಕುತ್ಕೊಂಡಿದೆ ಅಂದರೆ ಅದು ನಮಗೆ ಮಾರ್ಕೆಟಲ್ಲಿ ಚೆನ್ನಾಗಿ ಫ್ಲೋ ಆಗ್ತದೆ, ಎಕ್ಸ್ಪೋರ್ಟ್ ಮಾಡ್ತೀವಿ, ಎಲ್ಲ ನಡೀತಿದೆ. ಸಿ, ಅದ್ರ ಜೊತೆಗೆ ಎಲ್ಲ ಕಂಪೋಸಿಷನ್ ಅನಲೈಸ್ ಮಾಡಿದ್ವಲ್ಲ, ನಾವು ಏನೇನು ಕಂಪೋಸ್ ಮಾಡ್ಬೋದು, ಏನೇನು ಪ್ರಾಡಕ್ಟ್ ಮಾಡೋಕ್ಕಾಗತ್ತೆ ಅಂತ, ಆವಾಗ ನಮ್ಗೆ ಗೊತ್ತಾಗಿದ್ದು. ಸೊ ಅದರಲ್ಲಿ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ, ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಇದೆ. ಇದನ್ನು ಯಾಕೆ ನಾವು ಸಿ, ಇಟ್ ವಾಸ್ ದ ಕಾನ್ಸೆಪ್ಟ್ ಏನಿತ್ತು, ಇದನ್ನು ಫ್ಯೂಚರಲ್ಲಿ ಏನಾದ್ರು ಯೂಸ್ ಮಾಡೋಕ್ಕಾಗತ್ತಾ ಅಂತ. ಸೊ ಆ ಟೈಮಲ್ಲಿ ಸೊ ನಾವು ಬೇಸಿಕಲಿ ನಾವು ಶಾಂಪೂನ ರೆಡಿ ಮಾಡಿದ್ವಿ. ಇನ್ಫ್ಯಾಕ್ಟ್ ಶಾಂಪೂ ಮಾರ್ಕೆಟಿಗೆ ಬರಬೇಕಾಗಿತ್ತು, ಕೋವಿಡ್ ಬಂದಿದ್ದರಿಂದ ಅದು ಒಂದು ಕಡೆ ಬಂದಲ್ಲಿ ಹಾಲ್ಟ್ ಆಯಿತು. ದೆನ್ ಅಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ಅದನ್ನು, ಮತ್ತೆ ನಾವು ರೀಸ್ಟಾರ್ಟ್ ಮಾಡ್ತೀವಿ ಈಗ ಪ್ರೊಡಕ್ಷನ್ಸನ್ನು ಮಾರ್ಕೆಟಿಂಗ್ಗೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೋಗ್ಬಿಟ್ಟಿದೆ, ಈವನ್ ಪ್ಯಾಕೇಜಿಂಗ್ ಡಿಸೈನ್ಸ್ ಎಲ್ಲ ನಡೆದೋಗ್ಬಿಟ್ಟಿದೆ. ಇನ್ನೇನು ಮಾರ್ಕೆಟಿಗೆ ತರಬೇಕಿತ್ತು ಅದನ್ನು ನಾವು ತರೋದನ್ನು ಕೊರೋನಾ ಬಂದಿದ್ದ ಹೋಲ್ಡ್ ಮಾಡಿದ್ವಿ. ಸೊ ಯಾವಾಗ ಸಿ ಅದು ಅಗೇನ್ ಕೊರೋನಾ ಅಂತ ಬಂದಾಗ ನಮಗೇನು ಅರ್ಥ ಆಯಿತು ಅಂದರೆ, ಸಿ ಏನು ಅಡಿಕೆಯಲ್ಲಿ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ. ಸಿ, ಆ್ಯಂಟಿವೈರಲ್ ಪ್ರಾಪರ್ಟಿ ಅಂದರೆ ಹೇಗೆ, ನೀವು ಸೈಂಟಿಫಿಕಲಿ ಹೇಳಬೇಕಂದ್ರೆ ನೀವು ಅದು ಸೆಲ್ ಡಿಸಾಲ್ವ್ ಆಗಬೇಕು, ಅದು ವೈರಲ್ ಇದ್ದರೆ ಅಥವಾ ಏನೇ ಫಂಗಸ್ ಬ್ಯಾಕ್ಟೀರಿಯಾ ಇದ್ದರೆ ಅದು ನಿಮಗೆ ಆ ಸೆಲ್ಯುಲಾರ್ ಏನಿರುತ್ತೆ ಅದು ಡಿಸಾಲ್ವ್ ಆದರೆ ಮಾತ್ರ ವೈರಸ್ ಹತ್ತೋಗುತ್ತೆ ಅಂತ. ಸಿ, ಇದು ಆಲ್ಕೋಹಾಲಲ್ಲೂ ಸತ್ತೋಗುತ್ತೆ, ಜೊತೆಗೆ ಎಕ್ಸ್ಟರ್ನಲ್ ಇನ್ಯಾವುದಾದ್ರು ಮೆಟೀರಿಯಲ್ ಇದ್ದರೆ ಫಾಸ್ಟರ್ ಆ್ಯಕ್ಟ್ ಆಗುತ್ತೆ ಅಂತ. ಸಿ, ಅಡಿಕೆಯಲ್ಲಿರೋ ಆ್ಯಂಟಿವೈರಲ್ ಪ್ರಾಪರ್ಟಿನ ತೆಗೆದುಬಿಟ್ಟು ನಾವು ಇದನ್ನು ಯಾಕೆ ನಾವು ಮೋರ್ ಆ್ಯಕ್ಟಿವ್ ಸ್ಯಾನಿಟೈಸರ್ ಥರ ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡಿ ಅದನ್ನು ನಾವು ಮಾರ್ಕೆಟಿಗೆ ತಂದ್ವಿ. ಅದು ಇಟ್ ವಾಸ್ ಅ ಪೀರಿಯಡ್. ಸೊ ಯಾಕಂದರೆ ಅದು ಆ ಟೈಮಲ್ಲಿ ಓನ್ಲಿ ಈಗ ಸ್ಯಾನಿಟೈಸರ್ ಯೂಸ್ ಮಾಡೋರು ಯಾರು ಇರೋಲ್ಲ, ಬಟ್ ಆ ಪೀರಿಯಡಲ್ಲಿ ತಂದ್ವಿ. ಇಟ್ ವಾಸ್ ವರ್ಕಿಂಗ್ ವೆರಿ ವೆಲ್ ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ನಮಗೆ ಅದರ ಮೇಲೆ. ಆಬ್ವಿಯಸ್ಲಿ ನಾವು ಮಾರ್ಕೆಟ್ ಆ್ಯಂಗಲ್ ನೋಡಿದಾಗ ಯಾವುದೇ ಪ್ರಾಡಕ್ಟು ಲೋಕಲಲ್ಲಿ ಸೇಲ್ ಆಗೋದು ತುಂಬ ಕಮ್ಮಿನೇ, ಆ್ಯಸ್ ಎಕ್ಸ್ಪೆಕ್ಟೆಡ್ ಅದು. ಸಿ, ನಾವೇನು ಮಾಡಿದ್ವಿ ಆ್ಯಸ್ ಅ ಬಿಸ್ನೆಸ್ಸಲ್ಲಿ ನಾವು ಗೊತ್ತಿರೋದ್ರೆ ನಾವು ಲೋಕಲ್ ಮಾರ್ಕೆಟಲ್ಲಿ ಅದನ್ನು ಅಷ್ಟೊಂದು ಪುಷ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಲೋಕಲ್ ಬೆಳೆ ಅವ್ರಿಗೆ, ಅದ್ರ ಮೇಲೆ ಅಷ್ಟೊಂದು ವ್ಯಾಲ್ಯೂ ಇರೋಲ್ಲ. ಸೊ ಅದೇ ನಾವು ಏನು ಮಾಡ್ತೀವಿ, ನಾವು ಎಕ್ಸ್ಪೋರ್ಟ್ ಮಾರ್ಕೆಟನ್ನು ಮೆಟ್ರೋ ಸಿಟೀಸಲ್ಲಿ ಫೋಕಸ್ ಮಾಡಿದಾಗ ಅದರದ್ದು ಸೇಲ್ಸ್ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಆ ಮಾರ್ಕೆಟನ್ನೇ ಅನಲೈಸ್ ಮಾಡ್ಕೊಂಡು ಹೋಗ್ತೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋ ಲೆವೆಲ್ಗೆ ಅದು ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ರೀಚ್ ಆಗಿದೆ. ಮೋರ್ ಓವರ್ ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನಾಗಿತ್ತು ಅಂದರೆ, ಸಿ, ಅಡಿಕೆಗೊಂದು ವ್ಯಾಲ್ಯೂ ಸಿಸ್ಟಮ್ ಕೊಡಬೇಕಿತ್ತು. ಎಲ್ಲ ಅಡಿಕೆ ಅಂದರೆ ಗುಟ್ಕಾ ಅಂತಿದ್ರು ಅಲ್ಲಿ, ಎಸ್, ಅಡಿಕೆಯಿಂದನೂ ಮಲ್ಟಿಪಲ್ ಪ್ರಾಡಕ್ಟ್ ಮಾಡೋಕ್ಕಾಗತ್ತೆ, ಒಂದು ಹೆಲ್ದಿ ಪ್ರಾಡಕ್ಟ್ ಮಾಡೋಕ್ಕಾಗತ್ತೆ ಅಂತ ಇನ್ಫ್ಯಾಕ್ಟ್ ನಾನು ತೋರಿಸ್ಬೇಕಿತ್ತು. ದಟ್ ವಾಸ್ ಮೈ ಫಸ್ಟ್ ಟೈಮ್. ಸೊ ಕಮರ್ಷಿಯಲ್ಗಿಂತನೂ ಜಾಸ್ತಿ ನಾನು ಅದನ್ನು ಆ್ಯಕ್ಚುಲಿ ತೋರಿಸ್ಬೇಕಿತ್ತು ಮಾರ್ಕೆಟ್ಗೆ, ಅಡಿಕೆ
ಹೆಲ್ತ್ಗೆ ಒಳ್ಳೆಯದು, ಅದು ಕೆಟ್ಟದಲ್ಲ ಅಂತ ಪ್ರಾಬ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಇವತ್ತು ಜಾಸ್ತಿ ಇರೋದಕ್ಕಿಂತ. ನಾವು ಆ್ಯಸ್ ಎ ಕನ್ಸ್ಯೂಮರ್ ಲೆಕ್ಕ ಹಾಕಿದ್ರೆ ನಾವು ಎಲ್ಲ ಕಡೆ ಅವೈಲೇಬಲ್ ಅಂತೂ ಮಾಡಿಸಿದ್ದೀವಿ, ಬಟ್ ಇಟ್ಸ್ ಆಲ್ ಡಿಪೆಂಡ್ ಆನ್ ದ ಕನ್ಸ್ಯೂಮರ್ ಬಿಹೇವಿಯರ್, ಅವ್ರು ಹೇಗೆ ತೊಗೊಳ್ತಾರೆ ಅದನ್ನು, ಯೂಸ್ ಮಾಡೋರು ಏನು ಮಾಡ್ತಾರೆ ಅಂತ. ಬಟ್ ಆ ಲೆಕ್ಕಕ್ಕೆ ಅವೈಲೇಬಲ್ ಇದ್ದರೂ ಸ್ವಲ್ಪ ಈ ಏರಿಯಾದಲ್ಲಿ ಅದು ಕನ್ಸ್ಯೂಮರ್ ಕಮ್ಮಿ ಇದ್ದಾರೆ, ಬಟ್ ಹೊರಗಡೆ ಅದು ಕನ್ಸ್ಯೂಮರ್ ಜಾಸ್ತಿ ಇದ್ದಾರೆ. ಸೊ ದಟ್ ವಾಸ್ ದ ಕಾನ್ಸೆಪ್ಟ್. ಬೇಸಿಕಲಿ ಏನಾಗುತ್ತೆ, ನಾವು ಅದನ್ನು ನಮ್ಮ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಹೆಂಗೆ ಅಂದರೆ, ಸಿ ಜನ ಯೂಸ್ ಮಾಡಿ ಅದನ್ನು ಅದ್ರದ್ದು ಫೀಡ್ಬ್ಯಾಕ್ ಮೇಲೆ ಹೋದರೆ ಮಾತ್ರ ಮಾರ್ಕೆಟ್ ಸ್ಟೇಬಲ್ ಆಗುತ್ತೆ. ಸಿ ಯಾವುದೋ ಒಂದು ಪ್ರಾಡಕ್ಟು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದನ್ನು ಇಟ್ಸ್ ಪ್ರಾಬ್ಲಿ ಅದು ಟೈಮ್ ಬೀಯಿಂಗಿಗೋಸ್ಕರ ನಡೀತಾ ಇರುತ್ತೆ. ನಮಗೆ ಆ ಟೈಮ್ ಬೀಯಿಂಗ್ ಬೇಡ, ಲಾಂಗ್ ಟರ್ಮಲ್ಲಿ ಬಿಸ್ನೆಸ್ಸನ್ನು ಸಸ್ಟೈನ್ ಆಗಬೇಕು. ಮಾರ್ಕೆಟಲ್ಲಿ ಅಡಿಕೆ ಅಥವಾ ಅಡಿಕೆಯ ಉತ್ಪನ್ನಗಳಿದೆ ಅದಕ್ಕೊಂದು ಒಳ್ಳೆ ರೀತಿ ಒಂದು ಬೆಲೆ ಸಿಗಬೇಕು. ಸಿ ಬೇಸಿಕಲಿ ಅದಕ್ಕೊಂದು ಗೌರವ ಸಿಗಬೇಕು, ಅದಕ್ಕೋಸ್ಕರ ಆ ರೀತಿಯಲ್ಲಿ ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಪ್ರಾಬ್ಲಿ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತ ನಾವು ಅದನ್ನು ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಯೂಶ್ವಲಿ. ಹಾಂ, ಆ್ಯಕ್ಚುಲಿ ಸಿ ಬ್ಯೂಟಿ ಪ್ರಾಡಕ್ಟ್ಗೆ ನಾವು ಏನೇ ಇವತ್ತಿಗೇನು ರಿಸರ್ಚ್ ಮಾಡ್ತಿದ್ವಿ, ಏನೇ ಪ್ರಾಡಕ್ಟ್ ಮಾಡ್ತಿದ್ವಿ, ನಾವೆಲ್ಲ ಹಳೆ ಸಿಸ್ಟಮನ್ನು ಅನಲೈಸ್ ಮಾಡ್ಕೊಂಬರ್ತೀವಿ, ಹೇಗೆ ಅಡಿಕೆ ಯೂಸ್ ಆಗ್ತಿತ್ತು ಅಂತ. ಸಿ ನಾವು ತುಂಬ ಜನ ಮೀಟ್ ಮಾಡಿದಾಗಲೇ ನಮಗೂ ಗೊತ್ತಾಗುತ್ತೆ ಏನೇನು ಐಡಿಯಾಸ್ ಇದೆ, ಏನೇನು ಐಡಿಯಾ ಮಾಡ್ಬೋದು ಅಂತ. ನಾವು ಯಾವಾಗ ಅಡಿಕೆ ಮೇಲೆ ಕೆಲಸ ಮಾಡ್ತಿದ್ವಿ ಅದ್ರ ಮೇಲೆಲ್ಲ ನೋಡಿದಾಗ, ನಾವು ಈ ನಮ್ಮ ಭಾಗದಲ್ಲಿ ಹಳೆ ತುಂಬ ವಯಸ್ಸಾದವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಮೀಟ್ ಮಾಡಿದಾಗ ದೆರ್ ಇಸ್ ಅ ಗ್ಲೋ ಇನ್ ಅವ್ರ ಫೇಸ್, ಗ್ಲೋ ಇರುತ್ತೆ ಆ್ಯಂಡ್ ಸ್ಕಿನ್ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ, ಅವ್ರಿಗೆ 80 ವರ್ಷ ಇರ್ತಾರೆ, ಅವ್ರಿಗೆ ಸ್ಕಿನ್ ಒಂದು ರಿಂಕಲ್ ಫಾರ್ಮೇಷನ್ಸ್ ಇರಲ್ಲ, ತುಂಬ ರಿಂಕಲ್ ಕಮ್ಮಿ ಇರುತ್ತೆ, ಗ್ಲೋ ಇರುತ್ತೆ ಸ್ಕಿನ್ನಲ್ಲಿ. ಸಿ ಅವ್ರಿಗೆಲ್ಲ ನಾವೆಲ್ಲದನ್ನೂ ಒಂದು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಏನೇನು ಹೆಂಗೆ ಹೆಂಗೆ ಅಂತ. ಸೊ ಅಲ್ಲಿ ನಮಗೆ ಬಂದಿರೋ ರಿಸಲ್ಟಲ್ಲಿ ಎಷ್ಟು ಜನ ಎಲಡಿಕೆ ತಿಂತಾರೆ, ಅವ್ರ ಫೇಸ್ ಗ್ಲೋ ಸೂಪರ್ ಅಮೇಝಿಂಗ್. ಸೊ ಆ ಬೇಸಿಸ್ ಮೇಲೆ ಅಗೇನ್ ನಾವು ಕೆಲಸ ಸ್ಟಾರ್ಟ್ ಮಾಡೋದು, ಏನಕ್ಕೋಸ್ಕರ ಈ ಗ್ಲೋ ಬರ್ತಾ ಇದೆ, ಸೊ ಯಾಕೋಸ್ಕರ ಈ ಗ್ಲೋ ಉಳಿತದೆ, ಯಾಕೋಸ್ಕರ ರಿಂಕಲ್ ಫಾರ್ಮೇಷನ್ ಆಗಲ್ಲ ಸ್ಕಿನ್ನಲ್ಲಿ ಅಂತ. ಸೊ ಆಗ ಇದರಲ್ಲಿ ಗೊತ್ತಾದಾಗ ನಮಗೆ ಪ್ರೊಲೈನ್ ಅಂತ ಒಂದು ಅಮೈನೋ ಆ್ಯಸಿಡ್ ಬರುತ್ತೆ. ಬೇಸಿಕಲಿ ಆ ಅಮೈನೋ ಆ್ಯಸಿಡ್ ಹೆಂಗೆ ಅಂದರೆ, ನಿಮಗೆ ಆ್ಯಂಟಿ ರಿಂಕಲ್ ಫಾರ್ಮೇಷನ್ಸ್ ಅಂದರೆ ಸ್ಕಿನ್ನನ್ನು ರಿಂಕಲ್ ಫಾರ್ಮ್ ಆಗೋದು ಕಮ್ಮಿ ಮಾಡುತ್ತೆ. ಸಿ ಆಮೇಲೆ ಅದು ತುಂಬ ಪೇಪರ್ಸ್ ಎಲ್ಲ ನೋಡಿದಾಗಲೇ ಗೊತ್ತಾಗಿತ್ತು, ಈಗ 62 ಏನು ಪ್ರೀಶಿಯಸ್ ಗಿಡಮೂಲಿಕೆಗಳಿದ್ದಾವೆ ಅದರಲ್ಲಿ ಹುಡುಕಿದ್ರೆ ಅಲ್ಲಿ ಅಡಿಕೆಯಲ್ಲಿ ಮಾತ್ರ ಅಮೈನೋ ಆ್ಯಸಿಡ್ ಸಿಗುತ್ತೆ, ಅಂದರೆ ಆ ಪ್ರೋಟೀನ್ ಅನ್ನೋದು ಅಮೈನೋ ಆ್ಯಸಿಡ್ ಸಿಗುತ್ತೆ. ಸೊ ಈಗೆಲ್ಲ ನಾವು ನೋಡಿ ಸೈಂಟಿಫಿಕ್ಕು ಮತ್ತು ನಾವು ಯೂಸರ್ನೆಲ್ಲ ಇದು ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು, ಅಡಿಕೆನ ನಾವು ಬ್ಯೂಟಿ ಪ್ರಾಡಕ್ಟ್ಗೆ ಯೂಸ್ ಮಾಡೋದು ಸಖತ್ ಸೂಕ್ತವಾಗಿರುತ್ತೆ ಅಂತ. ಸೊ ನಾವು ಶಾಂಪೂ, ಬಾಡಿ ಲೋಷನ್, ಬಾಡಿ ಏನು ಬಾಡಿ ವಾಶ್ ಅಂತ ಏನು ಪ್ಲ್ಯಾನ್ ಮಾಡಿದ್ವಿ, ಇದೇ ಕಾನ್ಸೆಪ್ಟ್ ಮೇಲೆ ಬಾಡಿ ವಾಶ್ ಪ್ಲ್ಯಾನ್ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.